Welcome to 8th standard students. Today we are going to learn the first part of our second lesson, The Boy Who Sold Wisdom. ಅದರ ಅರ್ಥವನ್ನು ನೋಡ್ತಾ ಹೋದ್ರೆ ಬುದ್ಧಿವಂತಿಕೆಯನ್ನು ಮಾರಿದ ಬಾಲಕ ಅಥವಾ ಬುದ್ಧಿವಂತಿಕೆಯನ್ನು ಮಾರಿದ ಹುಡುಗ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬಹುದು. ಸೊ ಪಾಠ ನೋಡ್ತಾ ಹೋಗೋಣ. ಫಸ್ಟ್ ಪ್ಯಾರಾಗ್ರಾಫ್. Nagendra was orphaned and found himself without a job. He was clever and he had learned many things by observing his father. One day he had a brilliant idea. He went into town and hired the smallest and cheapest place he could find and set up a shop. He spent a few nickel coins he had on paper, ink and a pen. Over his shop he put a placard that said, Wisdom for sale. All around him were merchants who had large shops. They sold cloth, jewelry, fruits, vegetables, and things that people bought every day. Nagendra called out all kinds of wisdom for sale, reasonable prices. The people who had come to buy things could not see anything in this shop, but could only hear the words he was shouting. They crowded around and laughed at him. No one bought even one piece of wisdom from him. He was patient. ನಾಗೇಂದ್ರ ಅನ್ನುವಂಥ ಒಬ್ಬ ಅನಾಥ ಹುಡುಗ ಇರ್ತಾನೆ. ಅವನಿಗೆ ಯಾವುದೇ ರೀತಿಯ ಕೆಲಸ ಇರಲ್ಲ, ಜಾಬ್ ಇರಲ್ಲ ಅವನಿಗೆ. ಆದರೆ ಅವನು ಬಹಳ ಬುದ್ಧಿವಂತ ಆಗಿರ್ತಾನೆ. ಆ ಬುದ್ಧಿವಂತಿಕೆಯನ್ನು ಅವನ ತಂದೆಯಿಂದ ಕಲ್ತಿರ್ತಾನೆ. ಒಂದಿನ ಏನಾಗುತ್ತೆ, ಅವನಿಗೊಂದು ಒಳ್ಳೆ ಐಡಿಯಾ ಬರುತ್ತೆ. ಅಲ್ಲಿಂದ ಪಟ್ಟಣಕ್ಕೆ ಹೋಗ್ತಾನೆ, ಒಂದು ಚಿಕ್ಕದು ಒಂದು ರೂಮನ್ನು, ಒಂದು ಶಾಪನ್ನು ಬಾಡಿಗೆಗೆ ತಗೊಳ್ತಾನೆ. ಬಾಡಿಗೆಗೆ ತಗೊಂಡು ಕೆಲವೊಂದು ನಿಕ್ಕಲ್ ಕಾಯಿನ್, ನಿಕ್ಕಲ್ ಅಂದರೆ ಹಿಂದಿನ ಕಾಲದಲ್ಲಿ ಬಂಗಾರದ ನಾಣ್ಯ, ಬೆಳ್ಳಿಯ ನಾಣ್ಯ, ನಿಕ್ಕಲ್ ಅನ್ನುವಂಥದ್ದು ಒಂದು ಕಬ್ಬಿಣದ ರೀತಿಯಲ್ಲಿರುವಂತಹ ಒಂದು ಧಾತು, ಅದರ ಹೆಸರು. ಅಂದರೆ ಬೆಳ್ಳಿಗಿಂತಲೂ ಸ್ವಲ್ಪ ಕಡಿಮೆ ರೇಟ್ ಇರುವಂಥ ಒಂದು ಕಾಯಿನ್, ಅದು ನಿಕ್ಕಲ್ ಕಾಯಿನ್ ಅಂತ. ಆ ನಿಕ್ಕಲ್ ಕಾಯಿನ್ ಏನು ಮಾಡ್ತಾನೆ, ಒಂದಷ್ಟು ನಿಕ್ಕಲ್ ಕಾಯಿನ್ಗಳನ್ನು ಅಂಗಡಿಗೆ ಕೊಟ್ಟು ಅಲ್ಲಿ ಅಂಗಡಿಯಿಂದ ಒಂದು ಪೇಪರು, ಇಂಕು, ಒಂದು ಪೆನ್ ಅಂತ ತಗೊಳ್ತಾನೆ. ತಗೊಂಡು ಏನು ಮಾಡ್ತಾನೆ, ಅವನ ಅಂಗಡಿಯ ಮುಂದೆ ಒಂದು ಪ್ಲಕಾರ್ಡ್, ಪ್ಲಕಾರ್ಡ್ ಅಂದರೆ ಒಂದು ಜಾಹೀರಾತು ಫಲಕ, ಅಂದರೆ ಭಿತ್ತಿಪತ್ರವನ್ನು ಒಂದು ಬೋರ್ಡನ್ನು ಬರೆದು ಅಲ್ಲಿ ಜೋರಕ್ಕೆ ಕೂಗ್ಲಿಕ್ಕೆ ಹೇಳ್ತಾ ಶುರು ಮಾಡ್ತಾನೆ. ವಿಸ್ಡಮ್ ಫಾರ್ ಸೇಲ್ ಅಂತ ಬರೆದು ಹಾಕ್ತಾನೆ, ಅಂದರೆ ಬುದ್ಧಿವಂತಿಗೆ ಮಾರಾಟಕ್ಕಿದೆ, ಇಲ್ಲಿ ಬುದ್ಧಿ ಮಾರಾಟ ಮಾಡಲಾಗುತ್ತದೆ ಅಂತ ಬೋರ್ಡ್ ಹಾಕ್ತಾನೆ. ಅವನ ಸುತ್ತಮುತ್ತ ಇರುವಂಥ ಎಲ್ಲ ಮರ್ಚೆಂಟ್ ಅಂದರೆ ವ್ಯಾಪಾರಿಗಳು ದೊಡ್ಡ ಅಂಗಡಿ ಇಟ್ಕೊಂಡಿರ್ತಾರೆ. ಅವರ ಅಂಗಡಿಯಲ್ಲಿ ಬಟ್ಟೆ, ಆಭರಣ, ಹಣ್ಣುಗಳು, ತರಕಾರಿ ಮತ್ತು ಜನಗಳಿಗೆ ಪ್ರತಿದಿನ ಏನು ಬೇಕೋ ಆ ವಸ್ತುವೆಲ್ಲ ಮಾರಾಟ ಮಾಡ್ತಿರ್ತಾರೆ. ಆವಾಗ ನಾಗೇಂದ್ರ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ಎಲ್ಲ ರೀತಿಯ ಬುದ್ಧಿವಂತಿಕೆ ತುಂಬ ಕಡಿಮೆ ರೇಟಲ್ಲಿ ಮಾರಾಟಕ್ಕಿದೆ, ಬನ್ನಿ ಬನ್ನಿ ಬೇಗ ಬನ್ನಿ ಅಂತ ಹೇಳ್ತಾ ಇರ್ತಾನೆ. ಅಕ್ಕಪಕ್ಕದ ಅಂಗಡಿಗೆ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಜನ ಬಂದಿರ್ತಾರಲ್ಲ, ಅವ್ರು ಅಲ್ಲಿಗೆ ಮಾತ್ರ ಹೋಗ್ತಿರ್ತಾರೆ. ಬಟ್ ಇವನು ಜೋರಾಗಿ ನಿಂತ್ಕೊಂಡು ಕೂಗ್ತಾ ಇರ್ತಾನಲ್ಲಿ, ಬನ್ನಿ ಬನ್ನಿ ನನ್ನ ಅಂಗಡಿಗೆ ಬನ್ನಿ ಅಂತ ಹೇಳ್ಬಿಟ್ಟು. ಆ ಜನ ಎಲ್ಲ ಬಂದು ಸುತ್ತ ನಿಂತ್ಕೊಂಡು ನೋಡಿ ನಗ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಕೂಡ ಬಂದು ನಮಗೊಂಚೂರು ವಿಸ್ಡಮ್ ಕೊಡಪ್ಪ, ನನಗೊಂಚೂರು ಬುದ್ಧಿ ಕೊಡಪ್ಪ ಅಂತ ಯಾರು ಕೇಳಲ್ಲ. ಆದರೆ ಅವನು ಏನು ಮಾಡ್ತಾನೆ, ಅಯ್ಯೋ ಯಾರೂ ಬರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ತನ್ನ ಸೋಲನ್ನು ಒಪ್ಕೊಳ್ಳಲ್ಲ, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಸಮಾಧಾನದಿಂದ ಇರ್ತಾನೆ. ಹೀಗಿರುವಾಗ ಏನಾಗುತ್ತೆ ನೋಡೋಣ. ಒನ್ ಡೇ ಬಾಬು, ಅ ರಿಚ್ ಮರ್ಚೆಂಟ್ ಸನ್, ಹ್ಯಾಪನ್ ಟು ಪಾಸ್ ಬೈ ಅಂಡ್ ಹರ್ಡ್ ದ ವಿಸ್ಡಮ್ ಸೆಲ್ಲರ್ ಹಾಕಿಂಗ್ ಈಸ್ ವೇರ್ಸ್ ವಿಸ್ಡಮ್ ಆಫ್ ಆಲ್ ಕೈಂಡ್ಸ್. ಈ ವಾಸ್ ಸ್ಟುಪಿಡ್ ಬಾಯ್, he didn't know what was really being sold. He thought it was a vegetable or a thing he could hold in his hand. So he asked Nagendra what it would cost per kilogram, kg. Nagendra said, I do not sell wisdom by weight. I sell it by quality. ಹೀಗೆ ಇರುವಾಗ ಏನಾಗುತ್ತೆ, ಒಂದಿನ ಅಲ್ಲಿ ಬಾಬು ಅನ್ನೋಂಥ ಒಬ್ಬ ತುಂಬ ಶ್ರೀಮಂತ ವ್ಯಾಪಾರಿಯ ಮಗ ಇರ್ತಾನೆ. ಅವನು ಅವನ ಅಂಗಡಿ ಪಕ್ಕದಿಂದ ಹೋಗ್ತಾ ಇರ್ತಾನೆ. ಇವನು ಹೋಗ್ತಾ ಇರುವಾಗ ಇವನು ಬುದ್ಧಿ ಮಾರಾಟಕ್ಕಿದೆ, ಎಲ್ಲ ರೀತಿಯ ಬುದ್ಧಿ ಮಾರಾಟಕ್ಕಿದೆ ಅಂತ ಹೇಳ್ತಾ ಇರ್ತಾನಲ್ವಾ. ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಇವನು ಒಂಥರ ಬಾಬು ಇದ್ದಾನಲ್ಲ, ಒಂಥರ ಮುಂದೆ ಮೂರ್ಖ, ಅಂತರ ಒಂಥರ ಹುಚ್ಚು ಹುಡುಗ ಅಂತೀವಲ್ಲ ನಾವು, ಆ ರೀತಿ ಹುಡುಗ ಅವನು. ಅವನಿಗೆ ಅಲ್ಲಿ ಏನು ಮಾರಾಟ ಆಗ್ತಿದೆ ಅನ್ನೋದೇ ಗೊತ್ತಿರಲ್ಲ. ಅವನೇನು ತಿಳ್ಕೊಂಡಿರ್ತಾನೆ, ಅಲ್ಲಿ ತರಕಾರಿನೋ ಒಂದು ಕೈಯಲ್ಲಿ ಹಿಡ್ಕೊಂಡು ಹೋಗೋ ವಸ್ತು ಏನೋ ಮಾರಾಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ,
ಅಲ್ಲಿ ಹೋಗ್ಬಿಟ್ಟು ಹೆಂಗಪ್ಪ ಇದು ಕೆಜಿಗೆ ಎಷ್ಟು ರೂಪಾಯಿ ಕೆಜಿಗೆ ಅಂತ ಕೇಳ್ತಾನೆ. ಅವಾಗ ನಾಗೇಂದ್ರ ಹೇಳ್ತಾನೆ, ನಾನು ಬುದ್ಧಿಯನ್ನು ತೂಕ ಮಾಡಿ ಮಾರಾಟ ಮಾಡಲ್ಲ, ಅದರ ಗುಣಮಟ್ಟ ನೋಡಿ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಥರ್ಡ್ ಪ್ಯಾರ, ಬಾಬು ಪುಟ್ ಡೌನ್ ಅ ನಿಕ್ಕಲ್ ಅಂಡ್ ಆಸ್ಕ್ಡ್ ನಾಗೇಂದ್ರ ಟು ಗಿವ್ ಹಿಮ್ ಅ ನಿಕ್ಕಲ್ಸ್ ವರ್ತ್ ಆಫ್ ವಿಸ್ಡಮ್. ದ ಬಾಯ್ ಟುಕ್ ಔಟ್ ಅ ಪೀಸ್ ಆಫ್ ಪೇಪರ್ ಅಂಡ್ ರೋಟ್ ಆನ್ ಇಟ್, ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಅಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್, ಅಂಡ್ ಈ ಆಸ್ಕ್ಡ್ ಬಾಬು ಟು ಕೀಪ್ ಇಟ್ ಟೈಡ್ ಇನ್ ಇಸ್ ಟರ್ಬನ್ ಕ್ಲಾತ್. ಅವಾಗ ಬಾಬು ಏನು ಮಾಡ್ತಾನೆ, ತನ್ನ ಜೇಬಿಂದ ಒಂದು ನಿಕ್ಕಲ್ ಕಾಯಿನನ್ನು ತೆಗೆದು ನಾಗೇಂದ್ರನ ಕೊಟ್ಟು ಹೇಳ್ತಾನೆ, ನನಗೆ ಇದಕ್ಕೆಷ್ಟು ಬರುತ್ತೋ ಅಷ್ಟು ಬುದ್ಧಿ ಕೊಡು ಅಂತ ಹೇಳ್ತಾನೆ. ಅವಾಗ ಅವನೇನು ಮಾಡ್ತಾನೆ, ಅವ್ನು ಪೇಪರ್ ತೆಗೆದ್ಬಿಟ್ಟು ನಾಗೇಂದ್ರ ಅದ್ರ ಮೇಲೆ ಬರೆದು ಕೊಡ್ತಾನೆ, ಇಬ್ಬರು ಯಾರಾದರೂ ವ್ಯಕ್ತಿಗಳು ಜಗಳ ಆಡ್ತಾ ಇದ್ರೆ ಅಲ್ಲಿ ನಿಲ್ಲೋದು ಬುದ್ಧಿವಂತಿಕೆ ಅಲ್ಲ, ಆ ಜಾಗದಲ್ಲಿ ನಿಲ್ಲಬಾರದು ಅಂತ ಬರೆದು ಕೊಡ್ತಾನೆ. ಆ ಬಾಬು ಏನು ಮಾಡ್ತಾನೆ ಅಂತ ಅದನ್ನು ತಗೊಂಡು ಅವನ ತಲೆ ಪೇಟ ಕಟ್ಕೊಂಡಿರ್ತಾನೆ, ಆ ಪೇಟದಲ್ಲಿ ಇಟ್ಕೊಳ್ತಾನೆ ಅದನ್ನು ಚೀಟಿಯನ್ನು. ಫೋರ್ತ್ ಪ್ಯಾರ, ಬಾಬು ವೆಂಟ್ ಹೋಮ್ ಅಂಡ್ ಶೋಡ್ ಹಿಸ್ ಫಾದರ್ ವಾಟ್ ಹಿ ಹ್ಯಾಡ್ ಬಾಟ್. ಹಿ ಸೆಡ್, ಐ ಬಾಟ್ ಸಮ್ ವಿಸ್ಡಮ್ ಫಾರ್ ನಿಕ್ಕಲ್ ಅಂಡ್ ಐ ಹ್ಯಾವ್ ಇಟ್ ಹಿಯರ್ ಟೈಡ್ ಅಪ್ ಇನ್ ಸೈಡ್ ದಿಸ್ ಟರ್ಬನ್ ಕ್ಲಾತ್. ದ ಫಾದರ್ ಅನ್ಟೈಡ್ ದ ನಾಟ್, ಲುಕ್ಡ್ ಅಟ್ ದ ಸ್ಕ್ರಾಪ್ ಆಫ್ ಪೇಪರ್ ಅಂಡ್ ರೀಡ್ ವಾಟ್ ವಾಸ್ ರಿಟನ್ ಆನ್ ಇಟ್, ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಅಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್. ಅವಾಗ ಬಾಬು ಏನು ಮಾಡ್ತಾನೆ, ತನ್ನ ತಲೆಯ ಒಂದು ಪೇಟಾದಲ್ಲಿ ಅದನ್ನು ಕಟ್ಕೊಂಡು ಮನೆಗೆ ಬಂದಾಗ ತನ್ನ ತಂದೆಗೆ ಬಂದು ಹೇಳ್ತಾನೆ, ಏನು ತೊಗೊಂಡು ಬಂದು ನೋಡಪ್ಪ ಅಜ್ಜಿ ನಾನು ಅಂತ. ಅವನು ಹೇಳ್ತಾನೆ, ನಾನು ಒಂದು ನಿಕ್ಕಲ್ ಕಾಯಿನನ್ನು ಕೊಟ್ಬಿಟ್ಟು ಬುದ್ಧಿ ತೊಗೊಂಡ್ಬಂದಿನಪ್ಪ, ನಾನು ಇದನ್ನು ಮೇಲುಗಡೆ ಇದರಲ್ಲಿ ಪೇಟದಲ್ಲಿ ಕಟ್ಟಿ ಗಂಟು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಾಗ ತಂದೆ ಏನು ಮಾಡ್ತಾನೆ, ಆ ಗಂಟನ್ನು ತೆಗೆದು ಆ ತೆಗೆದು ನೋಡ್ತಾನೆ, ಆ ಪೇಪರ್ ಪೀಸ್ ಅಂತ ತೆಗೆದು ನೋಡ್ತಾನೆ, ಅದರಲ್ಲಿ ಏನು ಬರ್ದಿತ್ತು, ಇಬ್ಬರು ಜಗಳ ಆಡ್ತಿರುವಾಗ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ ಅಂತ ಬರೆದಿತ್ತು. ಓಕೆ, ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಐದನೇ ಪ್ಯಾರಾಗ್ರಾಫಿಂದ ಶುರು ಮಾಡೋಣ. ಈ ಇಲ್ಲಿವರೆಗೆ ಫೋರ್ತ್ ಪ್ಯಾರಾಗ್ರಾಫನ್ನು ಸುಮಾರು ಒಂದು 5-6 ಸಲ ಮಕ್ಕಳೇ ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.